ಸಮರ್ಪಣೆ ಮಾಡಿದರಂದ್ರೆ ದೀನ ದಲಿತರ ಏಳಿಗೆ ಎಲ್ಲ ಜಾತಿ ವಿಚಾರವಾಗಿ ಸಹ ಅಂಬೇಡ್ಕರ್ ಅವರು ಒಂದೇ ಜಾತಿಗೆ ಸೀಮಿತವಾಗಿದೆ, ಎಲ್ಲ ಜಾತಿ ವಿಚಾರವಾಗಿ ಇಟ್ಟುಕೊಂಡು ಇವತ್ತು ನಿಮಗೆ ಸಂವಿಧಾನ ರಚನೆ ಮಾಡಿ ಹೇಳಿದ್ದಾರೆ. ಇವತ್ತು ಒಬ್ಬ ರಾಷ್ಟ್ರಪತಿಯಿಂದ ಇಳಿದು ಗ್ರಾಮ ಪಂಚಾಯತಿ ಸದಸ್ಯನವರು ಉನ್ನತ ಆಡಳಿತ ನೀಡ್ತದೆ, ಅದಕ್ಕೆ ಕಾರಣ ಸಂವಿಧಾನ. ಯಾಕಪ್ಪ ಅಂದರೆ ಹಿಂದಿನ ದಿನಗಳಲ್ಲಿ ರಾಜ ಮಹಾರಾಜರಿಂದ ಶ್ರೇಣಿಯ ವ್ಯವಸ್ಥೆ ಇತ್ತು. ಆ ಶ್ರೇಣಿಯನ್ನು ಬದಿಗಿಟ್ಟು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ದೀನ ದಲಿತರಿಗಾಗಿ ನನ್ನ ಜನ ಕಷ್ಟಪಡಬಾರ್ದು, ನಾನು ಇವತ್ತು ಬೀದಿಯ ದೀಪದ ಕೆಳಗೆ ಕುತ್ಕೊಂಡು ನಾನು ವಿದ್ಯಾಭ್ಯಾಸ ಮಾಡಿದ್ದೀನಿ, ಹಾಗಾಗಿ ನನ್ನ ಜನ ಯಾವತ್ತೂ ವಿದ್ಯಾಭ್ಯಾಸದಿಂದ ಪರಿಚಯ ಆಗಬಹುದು, ಹಾಗಾಗಿ ಶಿಕ್ಷಣವೇ ಮುಖ್ಯ ಅಂತ ಹೇಳಿ, ಶಿಕ್ಷಣವೇ ಗುರಿ ಅಂತ ಹೇಳಿ ಡಾಕ್ಟರ್ ಅಂಬೇಡ್ಕರ್ ಅವರು ಹೇಳ್ತಾ ಇದ್ದರು. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ 133ನೇ ಜನ್ಮದಿನಾಚರಣೆಯನ್ನು ತಾಲೂಕು ಕಚೇರಿಯಲ್ಲಿ ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮದಲ್ಲಿ ಆಸೆಯಲ್ಲಿರುವಂತಹ ತಾಲೂಕು ಸಂಘಟನೆ ಆಗಿರ್ಬೋದು, ಮುಂಬೈ ಕಚೇರಿ ಆಗಿರ್ಬೋದು, ನಗರಸಭೆ ಆಗಿರ್ಬೋದು, ಹಾಗೂ ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳು, ಸಿಬ್ಬಂದಿಗಳು ಹಾಗೂ ಸಂಘಟನೆಗಳ ಎಲ್ಲ ಪದಾಧಿಕಾರಿಗಳು, ಇವತ್ತು ದೇಶಾದ್ಯಂತ ಆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ನಾವು ನಿಲ್ಲಿಸ್ತಕ್ಕಂಥದ್ದು ನಮ್ಮ ಬಗ್ಗೆ ಜಾತರು. ಈಗಾಗಲೇ ನಮ್ಮ ಸಿದ್ದಾರ್ ಸಾಹೇಬ್ ಹೇಳಿದ್ದಾರೆ, ನಮಗೆಲ್ಲ ಗೊತ್ತಿದೆ ಅಂಬೇಡ್ಕರ್ ಅವರು ನಮ್ಮ ಬಾಲ್ಯದಲ್ಲಿ ಎಷ್ಟು ಕಷ್ಟಕಾಲಕ್ಕೆ ಒಳಗಾಗಿದ್ದರು. ಆ ಸನ್ನಿವೇಶದಲ್ಲಿ ನಾವೇನಾದರೂ ಇದ್ದಿದ್ದರೆ ನಾವು ಮೇಲೆ ನೆರಳಿಗೂ ಸಾಧ್ಯ ಆಗ್ತೇವೆ. ಅಂಥ ಕಷ್ಟಗಳನ್ನು ಎತ್ತಿ ಅವರಿವತ್ತು ನಮ್ಮ ದೇಶದ ಶಕ್ತಿಯಾಗಿ, ಅಂಬೇಡ್ಕರಂದೇ ಶಕ್ತಿ, ಅಂಬೇಡ್ಕರಂದೇ ಬೆಳಕು, ಅಂಬೇಡ್ಕರಂದೇ ಸಮಾನತೆ, ಅಂಬೇಡ್ಕರ್ ಅಂದರೆ ಸಮಾನಿತರ ಧ್ವನಿಯಾಗಿ ಇದ್ದಂಥವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು. ಅಧ್ಯಕ್ಷತೆಯಲ್ಲಿ ತಾಲೂಕು ಮಟ್ಟದ ಆಚರಣೆ ಮಾಡಿದ್ದೀವಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ನಮಗೆ ಎಂದೂ ಮರೆಯಲಾದಂಥ ಒಂದು ಗಿಫ್ಟ್ ಅಂತ ಹೇಳಿದ್ರೆ ನಮಗೆ ಕೊಟ್ಟಿರ್ತಕ್ಕಂಥದ್ದು ಸಂವಿಧಾನ. ಆ ಸಂವಿಧಾನದ ಅಡಿಯಲ್ಲೇ ನಾವೆಲ್ಲರೂ ಕೂಡ ಒಂದು ಜೀವನವನ್ನು ಕಂಡುಕೊಳ್ತಾ ಇದ್ದೀವಿ. ಭಾರತ ಬಹುಭಾಷೀಯ, ಬಹು ಮತೀಯ ಮತ್ತು ಬಹುಧರ್ಮೀಯ ದೇಶ ಆಗಿದ್ದರೂ ಕೂಡ ಎಲ್ಲರೂ ಒಂದೇ ಸೂರಿನಲ್ಲಿ ಶಾಂತಿಯನ್ನು ನೆಲೆಸೋಕ್ಕೆ ಕಾರಣ ಆಗಿರದೆ ಬಾಬಾ ಸಾಹೇಬರು ಕೊಟ್ಟಂಥ ಒಂದು ಸಂವಿಧಾನ. ಆ ಸಂವಿಧಾನದಲ್ಲಿ ಏನಿಲ್ಲ ಅಂದರೆ ಎಲ್ಲದೂ ಇದೆ. ಬಾಬಾ ಸಾಹೇಬರು ಅವರು ಹೇಳ್ತಾರೆ ಸಂವಿಧಾನದ 32ನೇ ವಿಧಿ ನನ್ನ ಆತ್ಮ ಅಂತ ಹೇಳ್ತಾರೆ. ಯಾಕಂತೇಳಿದ್ರೆ ವೈಯಕ್ತಿಕ ಹಕ್ಕುಗಳ ಉಲ್ಲಂಘನೆ ಆದಾಗ ನಾವು ಅದನ್ನು ನೆರವುಕೊಳ್ಬೋದು. ಅಲ್ಲಿ ಕೋ ವಾರಂಟ್ ಇದೆ, ಸಶ್ಯರಿ ಇದೆ, ಆಮೇಲೆ ನಮಗೆ ಎಬಿಎಸ್ ಕಾರ್ಪಸ್ ಇದೆ, ಇವೆಲ್ಲವನ್ನೂ ಕೂಡ ಅದರಲ್ಲಿ ಸೇರಿಸಿದ್ದಾರೆ ಅವರು. ಅವರು ಒಂದು ಮಾತು ಹೇಳ್ತಾರೆ, ಯಾರಾದರೂ ನಾನು ಒಂದು ಜನಾಂಗಕ್ಕೆ ಒಂದು ಜಾತಿಗೇ ಸಂವಿಧಾನ ಬರೆದಿದ್ದೀನಿ ಅಂತ ನಿಮ್ಮಲ್ಲಿ ತಪ್ಪು ಕಲ್ಪನೆ ಇದ್ದರೆ ದಯವಿಟ್ಟು ಕಂಪ್ಲೀಟ್ ಆಗಿ ಸಂವಿಧಾನ ಓದಿ ನಿಮ್ಮ ಸಂಶಯವನ್ನು ಪರಿಹಾರ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಅವರನ್ನು ನಾವು ನಮ್ಮ ಜ್ಞಾನದ ರುವಾರಿ ಅಂತ ಕರಿತೀವಿ. ಇವತ್ತು ವಿಶ್ವ ಜ್ಞಾನ ದಿನ ಅಂತ ನಾಲೆಜ್ ಡೇ ಅಂತ ಕೂಡ ಆಚರಿಸ್ತಾರೆ. ಯಾಕಂತೇಳಿದ್ರೆ ಅವ್ರಷ್ಟು ಅಷ್ಟು ನಾಲೆಜ್ ಇತ್ತು. ವೈಯಕ್ತಿಕವಾಗಿ ಹೇಳ್ಬೇಕಂತ ಹೇಳಿದ್ರೆ ಅವ್ರ ಹತ್ರ 50,000 ಬುಕ್ಗಳಿತ್ತು. ಪ್ರಪಂಚದಲ್ಲಿ ಯಾವ ವ್ಯಕ್ತಿಗಳು ಹತ್ರ ಇದ್ದಂಥ ಬುಕ್ಗಳು ಅವ್ರ ಹತ್ರ ನಿಂತಿದ್ದು, ಬರೀ ಬುಕ್ಗಳು ತೋರ್ಬೇಕೋಸ್ಕರ ಇಟ್ಕೊಂಡಿರಲಿಲ್ಲ ಅವರು. 50,000 ಬುಕ್ಗಳನ್ನು ಕೂಡ ಅವ್ರು ಓದಿದ್ವಿ, ಅದು ಅವ್ರ ವಿಶೇಷತೆ. ಹಾಗಾಗಿ 6 ಭಾಷಾ ಪುಸ್ತಕಗಳನ್ನು ಕೂಡ ಇತ್ತು, 16 ಡಿಗ್ರಿಗಳನ್ನು ತಗೊಂಡಿದ್ರು. ಹಲವಾರು ಯೂನಿವರ್ಸಿಟಿಗಳಿಂದ ಅವರಿಗೆ PhD, ಡಾಕ್ಟರೇಟು, ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸಲ್ಲಿ ಅವರು PhD ಮಾಡಿದರು. ಬಟ್ ಅವರು ಬಯಸಿದ್ರೆ, ಅವ್ರಿಗೋಸ್ಕರ ಬಯಸಿದ್ರೆ ಬೇಕಾದಂಗೆ ಇರ್ಬೋದಿತ್ತು. ಅವರು ಇಲ್ಲ, ನನ್ನ ಹತ್ರ ಇರ್ತಕ್ಕಂಥ ಎಲ್ಲರೂ ಯಾರು ಡಿಪ್ರೆಸ್ಡ್ ಸೊಸೈಟಿ ಆಫ್ ಪೀಪಲ್ ಇದ್ದಾರಲ್ಲ, ಅವ್ರಿಗೆಲ್ಲರಿಗೆ ನ್ಯಾಯ ಕೊಡ್ಬೇಕನ್ನೋ ದೃಷ್ಟಿಯಿಂದ ಅವರ ಜೀವನವನ್ನೇ ಅವರು ತೆಗೆದಿದ್ದಾರೆ. ಹಾಗಾಗಿ ಇವತ್ತು ನಾವು ಅವರು ಹುಟ್ಟಿರೋ ದೇಶದಲ್ಲಿ ನಾವೆಲ್ಲರೂ ಹುಟ್ಟಿದ್ದೀವಿ, ಆ ಸಂವಿಧಾನದ ಬೆಳಕಲ್ಲಿ ನಾವೆಲ್ಲರೂ ಬಹಳ ಕಟ್ಕೊಂಡಿದ್ದೀವಿ ಅಂತ ಹೇಳಕ್ಕೆ ಸಂತೋಷ ಆಗ್ತದೆ. ಈಗ ನಮ್ಮ ರಾಮಕೃಷ್ಣ ಅವರು ಹೇಳಿದಂಗೆ ನಿಜವಾಗ್ಲೂ ಬೇರೆ ಎಲ್ಲಿಯಾದರೂ ಒಂದು ದೇಶದಲ್ಲಿ ಒಂದು ಯಾವುದಾದ್ರೂ ಒಂದು ಹುದ್ದೆಯನ್ನು ಕೈಗೊಂಡು ಅಂಬೇಡ್ಕರ್ ಅವರು ಏನಾಗ್ತಿದ್ರೆ ಆ ದೇಶದ ಪಿತಾಮಹ ಆಗ್ತಿದ್ದಾರೆ. ಬಹುಶಃ ನೆಲ್ಸನ್ ಮಂಡೆಲ ಯಾಕೆ ಇದ್ರೋ ಸೌತ್ ಆಫ್ರಿಕಾದಲ್ಲಿ ಆ ಒಂದು ಹುದ್ದೆಯಲ್ಲಿ ಆ ಒಂದು ಸಮಾನಾಂತರವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಿಜವಾಗ್ಲೂ ಸಂವಿಧಾನವನ್ನು ಯಾರು ಅತಿ ಹೆಚ್ಚು ಅಭ್ಯಾಸ ಮಾಡ್ಕೊಂತ ಹೋಗ್ತಾರೆ, ಸಂವಿಧಾನವನ್ನು ಯಾರು ಹೆಚ್ಚು ತಿಳ್ಕೊಂತ ಹೋಗ್ತಾರೆ, ಆಗ ನಮ್ಮಲ್ಲಿ ಅಂಬೇಡ್ಕರ್ ಅವರು ಹೆಚ್ಚು ಪ್ರತಿನಿಧಿಸ್ತಾ ಹೋಗ್ತಾರೆ. ನಿಜವಾಗ್ಲೂ ಅಂಬೇಡ್ಕರ್ ಅವರು ಒಂದು ಸಮಾಜಕ್ಕೆ ಸೀಮಿತವಾಗಿರ್ತಕ್ಕಂಥ ವ್ಯಕ್ತಿಯಾಗಿದೆ, ಅವರೊಂದು ಶಕ್ತಿ. ಇವತ್ತು ಭಾರತದ ಸ್ವಾತಂತ್ರ್ಯದ ನಂತರ
ಒಂದು ಹೆಣ್ಣು ಮಗು 12 ಗಂಟೆ ಒಳಗೆ 12 ಗಂಟೆ ಮೇಲೆ ಭೀತಿಯಿಂದ ಓಡಾಡ್ತಾ ಇದ್ದಾರೆ ಅಂತಂದ್ರೆ ಅದಕ್ಕೆ ಕಾರಣ ಬಾಬಾ ಸಾಹೇಬ್ ಅಂಬೇಡ್ಕರ್. ಇವತ್ತು ಅವರು ಬಾಲ್ಯದಲ್ಲಿ ಕಂಡಂತಕ್ಕಂಥ ಕಷ್ಟ ಕಾರ್ಪಣ್ಯಗಳನ್ನ ಸಂವಿಧಾನದಲ್ಲಿ ಸರ್ವರಿಗೂ ಸಮಪಾಲು ಸಿಗುವಂತೆ ಎಲ್ಲ ಕಷ್ಟಗಳನ್ನು ಯಾರೂ ಕೂಡ ಮುಂದಿನ ಜನಮಾನಗಳಲ್ಲಿ ಪಡಬಾರದು ಅನ್ನೋ ಒಂದು ಇಚ್ಛೆಯಿಂದ ಎಲ್ಲ ಅಂಶಗಳನ್ನು ಅವರು ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಇರ್ತಕ್ಕಂಥ ಪೌರತ್ವ ಕಾಯ್ದೆ ಆಗಲಿ ಪ್ರತಿಯೊಂದು ದೇಶದಲ್ಲಿ ಯಾವುದು ಒಂದು ಒಳ್ಳೆಯದಿದೆ ಅವುಗಳನ್ನೆಲ್ಲವನ್ನು ಅಭ್ಯಾಸ ಮಾಡಿ ಅವುಗಳನ್ನೆಲ್ಲ ತೆಗೆದುಕೊಂಡು ಇಂಥ ಒಂದು ಪ್ರಪಂಚದಲ್ಲೇ ದೊಡ್ಡದಾಗಿರ್ತಕ್ಕಂಥ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಂದು ಸಂವಿಧಾನವನ್ನು ರಚನೆ ಮಾಡತಕ್ಕಂಥದ್ದು ಅಷ್ಟೊಂದು ಸುಲಭದ ಕೆಲಸ ಆಗಿದೆ.